ಉತ್ಸವ ನ್ಯೂಸ್ಗೆ ಸ್ವಾಗತ. ಮಾತೃಪೂರ್ಣ ಯೋಜನೆ ಜಾರಿಯ ಸಾಧಕ ಬಾಧಕ ಕುರಿತು ಸಮಗ್ರವಾಗಿ ಅಧ್ಯಯನ ನಡೆಸಿ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಲು ಕ್ರಮ ವಹಿಸಬೇಕು ಮತ್ತು ಅಲ್ಲಿಯವರೆಗೆ ಇಲಾಖೆಯಲ್ಲಿ ಹಿಂದಿನಿಂದ ಜಾರಿಯಲ್ಲಿದ್ದ ಪದ್ಧತಿಯನ್ನೇ ಮುಂದುವರಿಸಬೇಕು ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರರ ಸಂಘ ವಿಜಯಪುರ ಜಿಲ್ಲಾ ಸಮಿತಿಯವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಲಕ್ಷ್ಮೀ ಲಕ್ಷತೀರ್ಥ ಅಂಗನವಾಡಿ ಕಾರ್ಯಕರ್ತೆ ಆಲ್ ಇಂಡಿಯಾ ಯುಟಿಸ್ ಲೀಡರ್ ನಾನು ಮಾತಾಡೋದು. ಇದು ಅಕ್ಟೋಬರ್ 2 ಹೊಸ ಒಂದು ಮಾತೃಪೂರ್ಣ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಾಗ ಈ ಒಂದು ಮಾತೃಪೂರ್ಣ ಯೋಜನೆ ಸರ್ಕಾರದ ಇದು ಎಸ್ಎಸ್ ಆಗ್ತಾ ಇಲ್ಲ. ಯಾಕಂದ್ರೆ ಬಡಗ ಕೂಲಿ ಮಹಿಳೆಯರು ಇರೋದ್ರಿಂದ ಪ್ರತಿದಿನ ಬಂದು ಅಂಗನವಾಡಿಗೆ ಬಂದು ಊಟ ಮಾಡಿ ಹೋಗಕ್ ಆಗ್ತಿಲ್ರಿ. ಯಾಕಂದ್ರೆ ಪ್ರತಿದಿನ 2-2.5 ರೂಪಾಯಿ ಪಗಾರ ಬಿಟ್ಟು ಕೇಸಿ ಬಂದು ಒಂದು ಊಟಕ್ಕಿಲ್ಲಿ ಬಂದು ಕೂತ್ಕೊಂಡ್ರೆ ಅವ್ರ ಹೆಣ್ಣು ಮಕ್ಕಳಿಗೆ ಕಷ್ಟ ಆಗ್ತದ್ರಿ. ಆದ್ರೂ ಅವರಿಂದನೇ ಮನೆ ಸಾಕ್ತಾ ಇರ್ತದೆ. ಅದರಿಂದ ಮೊದಲಿನ ಈ ಹೊಸ ಈ ಮಾತೃಪೂರ್ಣ ಯೋಜನೆಯನ್ನು ಕೈ ಬಿಡಬೇಕು. ಏನು ಮೊದಲು ಹಳೆ ಈ ಮಾತೃಪೂರ್ಣ ಯೋಜನೆ ಇತ್ತು, ಮನೆಗೇನವ್ರು ಅಕ್ಕಿ ಗೋಧಿ ಬ್ಯಾಳೆ ಏನು ಕೊಡ್ತಿದ್ರು ಅದನ್ನು ಅವರು ಮಾಡ್ಕೊಳಕ್ಕೆ ಒಪ್ಪೋಗತ್ತಾರೆ. ಇದನ್ನು ಮೂಲಭೂತ ಕಾರ್ಯಕರ್ತರು ಮಾಡ್ಕೊಳಕ್ಕೆ ಒಪ್ಪೋದ್ರು ಕೂಡ ಮೂಲಭೂತ ಸೌಕರ್ಯಗಳು ಇಲ್ಲ. ಈ ಬಾಂಡೆ ಪಾತ್ರೆಗಳಾಗಿರಬೇಕು, ಸಿಲಿಂಡರ್ ಆಗಿರ್ಬೋದು, ಯಾವುದೋ ಒಂದು ಯೋಜನೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇಲ್ಲದನ್ನ ಈ ಒಂದು ಜಾರಿಗೆ ತಂದಿದ್ದಾರೆ. ಇದನ್ನ ಯಾರೂ ನಾವು ಒಪ್ತಾ ಇಲ್ಲ, ಮತ್ತು ಪಬ್ಲಿಕ್ ಕೂಡ ಇದು ಒಪ್ತಾ ಇಲ್ಲ. ಈ ಕೂಡಲೇ ಇದು ಕೈ ಬಿಡಬೇಕು. ಅದರ ಪರವಾಗಿ ಜಂಟಿ ಖಾತೆ ತೆಗೆಸೋಂಥ ಮೇಲಧಿಕಾರಿಗೆ ನಮ್ಮ ಒತ್ತಡ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಅದ್ರ ಬರ್ತಕ್ಕಂಥ ಗರ್ಭಿಣಿ ಮಾನಂತಿಯರಿಗೆ ತತ್ತಿ ಕೊಡೋ ಸಂಬಂಧ ನಾವು ದುಡ್ಡು ಹಾಕ್ತಾರೆ. ಈಗ ಪ್ರತಿಯೊಂದನ್ನು ನಮಗೆ ವಿಶ್ವಾಸ ತಗೊಂಡವರು ಇದನ್ನ ಯಾಕೆ ಜಂಟಿ ಖಾತೆ ತೆಗೆಸ್ತಾರಂತ ಅರ್ಥ ಆಗ್ತಾ ಇದೆ. ಜಂಟಿ ಖಾತೆ ತೆಗೆಸೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಒಂದು ಹಳ್ಳಿಗಳಲ್ಲಿ ಬ್ಯಾಂಕ್ ಇರೋಂಗಿಲ್ಲ, ಬೇರೆ ಊರಿಂದ ನಾವು ಹೋಗ್ಬೇಕು. ಆ ಮಹಿಳೆ ಕರ್ಕೊಂಡು ಹೋಗ್ಬೇಕಾದ್ರೆ ದಿನಗೂಲಿ ನಾವು ಕೊಟ್ಟು ಕರ್ಕೊಂಡು ಹೋಗ್ಬೇಕು, ಬ್ಯಾಂಕಿಗೆ ಕರ್ಕೊಂಡು ಹೋಗ್ಬೇಕು. ಒಂದ್ಸರಿ ನಾವು ಜಂಟಿ ಖಾತೆ ತೆಗೆಸಕ್ಕೆ ಹೋದ್ರೆ ಪ್ರತಿ ತಿಂಗಳನ್ನು ಆ ಮಹಿಳೆಯನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗ್ಬೇಕಂತಂದ್ರೆ ಆ ಮಹಿಳೆ ಯಜಮಾನ ಕೂಡ ಒಪ್ಪಂಗಿಲ್ಲ. ನಮಗೂ ಕೂಡ ಈ ಒಂದು ಶಾಲಾ ಪೂರ್ವ ಶಿಕ್ಷಣ ಆಗಿರೋದು ಇನ್ನಿತರ ಕೆಲಸದಿಂದ ಆಗೋದನ್ನು ನಮಗೂ ಕೂಡ ಆಗೋಂಗಿಲ್ಲ. ಈ ಕೂಡಲೇ ಏನು ಹೊಸ ಮಾತೃಪೂರ್ಣ ಯೋಜನೆ ಕೈ ಬಿಡಬೇಕು. ಜಂಟಿ ಖಾತೆ ಅಂತ ನಾವು ಒಪ್ಪುದಿಲ್ಲ ಸರ್. ಹೆಸರು ಲಕ್ಷ್ಮೀ ಲಕ್ಷಟ್ಟಿ ಅಂತ ಸರ್, ಬಾಗೇವಾಡಿ ತಾಲೂಕು ಆಲ್ ಇಂಡಿಯಾ ಯುಟಿಸಿ ಅಂಗನವಾಡಿ ಮಾತಾಡೋದು ಸರ್.